ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಶೇಷ ಏನಂದರೆ, ನಮ್ಮ ನೆಲ್ಪಾಡಾದ ಅವರು ಯುವ ಅಧ್ಯಕ್ಷಕ್ಕೆ ಎಲೆಕ್ಷನ್ ನಿಂತಿದ್ದರು. ಆನ್ಲೈನ್ ಮುಖಾಂತರ ಗೆದ್ದಿದ್ದಾರೆ ಅವರು. ಮೊನ್ನೆ ಬಂದು ಎಲ್ಲರೂ ನಾವು ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿಸಿದ್ವಿ, ಚಾದರ ಹೊಡಿಸಿ. ಅವ್ರಿಗೆ ಎಲ್ಲ ದೇವರುಗಳಿಂದ ಆಶೀರ್ವಾದದಿಂದ ಅವ್ರು ಗೆದ್ದಿದ್ದಾರೆ. ಇವಾಗ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ ನಾವೆಲ್ಲರೂ ಹೋಗ್ತಿದ್ದೀವಿ, ಬೆಂಗಳೂರಿಗೆ ಹೋಗ್ತಿದ್ದೀವಿ. ಬೆಳಿಗ್ಗೆ ಒಂದು ಗಾಡಿ ಹೋಗೈತೆ ನಮ್ಮದು. ಅಧ್ಯಕ್ಷ ಆಗಬೇಕಾಗಿತ್ತು ಅವರು, ಏನೋ ಪಾರ್ಟಿ ಹೈಕಮಾಂಡ್ ಬೇಡ, ಬೇರೆಯವ್ರು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸಿದ್ಧತೆ ಇದ್ದೀವಿ. ನಮಗೆಲ್ಲ ಸಂತೋಷ ಆಗಿತ್ತು ಅವ್ರು ಗೆದ್ದಿದ್ದಾರೆ ಅಂತ. ಮುಂದಿನ ಗಳದಲ್ಲಿ ಇನ್ನು ಅವ್ರ ಅಧ್ಯಕ್ಷ ಆಗಿ ಇನ್ನು ಮುಂದೆ ಕಾರ್ಯಕ್ರಮಗಳು ಜಾಸ್ತಿ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮೆಲ್ಲರದ್ದು ಹಾರೈಸಿ ಎಲ್ಲರೂ ಕೇಳ್ಕೊತೀವಿ. ಹೆಲ್ಪಾಡ್ ಗ್ರೂಪ್ ಅಂದರೆ ಸಮಾಜ ಸೇವೆ. ಸಮಾಜ ಸೇವೆ ಮಾಡೋಕ್ಕಿಲ್ಲ ಹುಡುಗರು ನಾ ಇಲ್ಲಿ. ಏನಂದರೆ ಯಾರೇ ಕಷ್ಟ ಅಂತ ಬಂದ್ರು ಬಂದಿಸಿದ್ದೀವಿ. ಮತ್ತು ಗೌಡ ಡಾಕ್ಟ್ರ್ ಆಗಿರ್ಬೋದು, ನಮ್ಮ ಶಿವಣ್ಣ ಡಾಕ್ಟ್ರು, ಮುನವರ್ ಖಾನ್ ಅವ್ರು ಸೀನಿಯರ್ಟಿ ನಿಮ್ಗೆ ಗೊತ್ತಿದೆ, ಏನು ಒಳ್ಳೆ ಕೆಲಸ ಮಾಡಿದ್ದಾರೆ. ಮನೆಯವ್ರು ಸನ್ಮಾನ ಮಾಡಿ ಬಂದಿವ್ರನ್ನ ಮೂವರೇ, ಇನ್ಯಾರಿಗೂ ಸನ್ಮಾನ ಮಾಡೋಕ್ಕಿಲ್ಲ. ಗೌಡ ಡಾಕ್ಟ್ರಿಗೆ ಮಾಡಿದ್ದೀವಿ, ಯಾಕಂದರೆ ಅವರ ಕೊಡುಗೆ ಹಂಗಿದೆ ನಮ್ಮ ಶಿರಾ ತಾಲೂಕಿಗೆ. ತಾಯಿ ಮತ್ತು ಆಸ್ಪತ್ರೆಯಲ್ಲಿ ತಾಯಿಗೆ ಯಾವ ತಾಯಿಗೆ ನಾವು ಕೇಳಬೇಕು ಹೋಗಿ. ಗೌಡ ಡಾಕ್ಟ್ರ್ ಆ ಥರ ಸೇವೆ ಕೊಟ್ಟಿದ್ದಾರೆ. ನಮ್ಮ ಮನೋಹರ್ ಡಾಕ್ಟ್ರು ಅಷ್ಟೇ, ಮುಸ್ಲಿಮ್ಸಲ್ಲಿ 10 ರೂಪಾಯಿ ಅಷ್ಟೇ ತಗೊಳ್ಳೋ ಸರ್ ಬಿಲ್ ಅವರು, ಜಾಸ್ತಿ ಬಿಲ್ಲೇ ಮಾಡಲ್ಲ. ಮತ್ತು ಶಿವಣ್ಣ ಡಾಕ್ಟ್ರು ಅಷ್ಟೇ, ಈಗ ಬೇರೆ ಕಡೆ ಹೋದರೆ 1,000 ರೂಪಾಯಿ ಬೇಕು. ಒಂದು ಟೈಫಾಯ್ಡ್ ಬಂದಿದೆ ಅಂದರೆ 5,000 ಬೇಕು ಟೈಫಾಯ್ಡ್ ರೆಡಿಯಾಗಿ ಬರೋಕ್ಕೆ. ಎಲ್ಲಿ ತರೋದು ಬಿಡು, ನಮ್ಮ ಲೆಕ್ಕಕ್ಕೆ ಅವರೇ ಸರ್ ದೇವ್ರೀಗ. ದೇವ್ರಂತೂ ಕಾಣಲ್ಲ, ಇವ್ರು ಮೂವರೇ ನಡೆದಾರ ದೇವ್ರಿಗೆ. ಅಷ್ಟು ಹೇಳಿ ಶಿವಣ್ಣ ಡಾಕ್ಟ್ರು ಏನಂದ್ರೆ ವಿಶೇಷ ಏನಂದ್ರೆ, ನಾವು ಮತ್ತೆ ಸತಿ ಬಂದು ಪೂಜೆ ಮಾಡಿಸಿ ಅವ್ರಿಗೆ ಪ್ರಾರ್ಥನೆ ಮಾಡಿಸ್ಕೊಂಡಿದ್ವಿ. ಇವಾಗ ಏನಂದ್ರೆ ಅವ್ರು ಗೆದ್ದವ್ರೆ, ಅದರಿಂದ ನಾವು ಇಲ್ಲಿಂದ ತಿರ್ಗಾ ಇದು ಪ್ರಾರ್ಥನೆ ಮಾಡ್ಕೊಂಡು ತಿರ್ಗಾ ಅಲ್ಲಿ ಹೋಗಿ ಫಂಕ್ಷನಿಗೆ ಅವ್ರಿಗೆ ಶುಭಾಶಯ ಹೇಳಕ್ಕೆ ವೆಲ್ಕಮ್ ಮಾಡೋಕ್ಕೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.